ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಂದರೆ 2023 ವರ್ಲ್ಡ್ ಕಪ್ನಲ್ಲಿ ಭರ್ಜರಿಯಾಗಿ ಇವತ್ತು ನಡೆದಂಥ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ನ ಅದ್ಭುತವಾದಂಥ ಪಂದ್ಯ. ಇಂಥ ಪಂದ್ಯ ಎಲ್ಲೂ ನಮಗೆ ನೋಡೋಕ್ಕೆ ಸಿಗಲ್ಲ. ಒಂದು ವೇಳೆ ನೋಡಿಲ್ಲ ಅಂದರೆ ಹೈಲೈಟ್ಸ್ ಕೂಡ ನೋಡಿ ಎಲ್ಲಾನು ಅರ್ಥವಾಗುತ್ತೆ. ಹಾಗೆ ಸ್ನೇಹಿತರೆ, ಇವಾಗ ನೋಡ್ಬೋದು ಪಾಕಿಸ್ತಾನ ಒಂದು 401 ರನ್ ಒಂದು ಬೀಟ್ ಮಾಡಿ ಗೆದ್ದಿದ್ದರಿಂದ ಪಾಕಿಸ್ತಾನ ತಂಡದ ದೊಡ್ಡ ದೊಡ್ಡ ಕ್ರಿಕೆಟಿಗರು ಭಾರತ ಮೇಲೆ ಆವಾಜ್ ಆಗ್ತಾ ಇದ್ದಾರೆ. ಏನೆಲ್ಲ ಆವಾಜ್ ಆಗ್ತಾ ಇದ್ದಾರೆ ಕೂಡ ಬನ್ನಿ ವೀಡಿಯೋ ನಿಮ್ಮ ಜೊತೆ ಚರ್ಚೆ ಮಾಡ್ತೀವ್ರಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವೀಡಿಯೋ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲ ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ ಬರೋಬ್ಬರಿ 50 ಓವರ್ನಲ್ಲಿ 6 ವಿಕೆಟ್ನಷ್ಟಕ್ಕೆ 401 ರನ್ ಮಾಡ್ತಾರೆ. ಇದರಲ್ಲಿ ಕೂಡ ಕಾನ್ವಿ 35, ರಾಂಚಿ ರವೀಂದ್ರ ಮತ್ತೆ ಒಂದು ದಾಖಲೆಯ 108 ರನ್ ಮಾಡ್ತಾರೆ. ಹಾಗೆ ವಿಲಿಯಮ್ಸನ್ 95 ರನ್ ಮಾಡ್ತಾರೆ. ಡೇರಿಯಲ್ ಮಿಚಲ್ 29 ರನ್ ಮಾಡ್ತಾರೆ. ಚಾಪ್ಮನ್ 39 ರನ್ ಮಾಡ್ತಾರೆ 27 ಶತಕಗಳಲ್ಲಿ 7 ಬೌಂಡ್ರಿ ಮುಖಾಂತರ. ಹಾಗೆ ಫಿಲಿಪ್ಸ್ ಅವರು 25 ಶತಕಗಳಲ್ಲಿ 2 ಸಿಕ್ಸರ್ 4 ಬೌಂಡ್ರಿ ಮುಖಾಂತರ 41 ರನ್ ಮಾಡ್ತಾರೆ. ಈ ರೀತಿಯಾಗಿ ದೊಡ್ಡ ಮಟ್ಟದಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. 401 ರನ್ ಅಂದರೆ 402 ರನ್ ಟಾರ್ಗೆಟ್ ಕೊಡ್ತಾರೆ. ಇದರಲ್ಲಿಯೂ ಕೂಡ 25.3 ಓವರ್ನಲ್ಲಿ 200 ರನ್ ಮಾಡಿ ಒಂದೇ ವಿಕೆಟ್ ಕಳ್ಕೋತಾರೆ ಪಾಕಿಸ್ತಾನ ತಂಡದವರು. ಇಲ್ಲಿ ಬಾಬರ್ ಅಜಮ್ ಅವರು 66 ರನ್ ಮಾಡ್ತಾರೆ, 2 6 ಬೌಂಡ್ರಿ ಮುಖಾಂತರ 63 ಶತಕಗಳಲ್ಲಿ. ಹಾಗೆ 81 ಶತಕಗಳಲ್ಲಿ 126 ರನ್ ಮಾಡ್ತಾರೆ ಪಕರ್ ಜಮ್ ಅವರು. ಸಖತ್ತಾದ ಬ್ಯಾಟಿಂಗು, 11 ಸಿಕ್ಸರ್ಸ್ ಅಂದರೆ 11 ಸಿಕ್ಸರು ಅದ್ಭುತವಂಥ ಬ್ಯಾಟಿಂಗು. ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡಿತಾ ಇವತ್ತು ಅಂದರೆ ನ್ಯೂಜಿಲೆಂಡ್ ತಂಡಕ್ಕೆ ಉಡಿಸಿ ಮಾಡಿದ್ದಾರೆ. ಒಟ್ಟ ಮಳೆ ಕಾರಣದಿಂದ ಒಟ್ಟಾರಿಗೆ ಅವರು ಇನ್ನೂ 93 ಎಸೆತಗಳಲ್ಲಿ 142 ರನ್ ಮಾಡಬೇಕಿತ್ತು. ಅದರಲ್ಲಿಯೂ ಕೂಡ ಇವಾಗ ಡೆಕನ್ ಲೂಯಿಸ್ ಪ್ರಕಾರ 21 ರನ್ಗಳಿಂದ ಯಾರಿಗೆ ಪಾಕಿಸ್ತಾನ ತಂಡದವರಿಗೆ ಒಂದು ಜಯ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ 3 ತಂಡಗಳು ಫೈಟ್ ಮಾಡ್ತಾ ಇದ್ದಾವೆ, ನ್ಯೂಜಿಲೆಂಡ್, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಹೀಗಾಗಿ ನಮ್ಮ ಭಾರತ ತಂಡ ಒಂದು ಈಗಾಗಲೇ ಸೆಮಿಫೈನಲ್ಗೆ ಹೋಗಿ ಕೂತಿದ್ದಾರೆ. ದಕ್ಷಿಣ ಆಫ್ರಿಕಾ ಕೂಡ ಸೆಮಿಫೈನಲ್ಲು, ಆಸ್ಟ್ರೇಲಿಯಾ ಕೂಡ ಸೆಮಿಫೈನಲ್ಗೆ ಬಂದ ಹಾಗೆಯೇ ಇದೆ. ಹಾಗೆ ಇದೆಲ್ಲ ಕಂಡು ಯಾರಂದರೆ ಇಲ್ಲಿ ನೋಡ್ಬೋದು ನೀವು ಕೂಡ ದೊಡ್ಡ ದೊಡ್ಡ ಕ್ರಿಕೆಟ್ ಪಾಕಿಸ್ತಾನ ತಂಡದಾಗ ಒಂದು ದೊಡ್ಡ ದೊಡ್ಡ ಕ್ರಿಕೆಟ್ ಏನೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ಇವಾಗ 4ನೇ ಸ್ಥಾನಕ್ಕೆ ಅಫ್ಘಾನಿಸ್ತಾನ ಅಂತೂ ಬರಲ್ಲ, ಅವರು ಕೂಡ ಹೊರಗಡೆ ಹೋಗ್ತಾರೆ. ನ್ಯೂಜಿಲೆಂಡ್ ಅಂತೂ ಬರಲ್ಲ, ಅವರು ಕೂಡ ಹೊರಗಡೆ ಹೋಗ್ತಾರೆ. ಇವಾಗ ಸೆಮಿಫೈನಲ್ಗೆ ನಾವೇ ಬರ್ತೀವಿ, ಬಂದು ಭಾರತ ವಿರುದ್ಧ ಅತ್ಯುತ್ತಮವಾದಂಥ ನಾವು ನಮ್ಮ ಪ್ರದರ್ಶನ ತೋರಿತೀವಿ ಅಂತ ದೊಡ್ಡ ದೊಡ್ಡ ಕ್ರಿಕೆಟಿಗರು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಯಾರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನೋಡ್ಬೋದು ಶೋಯೇಬ್ ಅಖ್ತರ್ ಅವರು ಏನು ಹೇಳ್ತಾರೆ ಅಂದರೆ ಭಾರತ ವಿರುದ್ಧ ಭಾರತ ಒಂದು ಡೇಂಜರ್ ಆದಂಥ ತಂಡ, ಆ ತಂಡದ ವಿರುದ್ಧ ನಮಗೆ ಆಡಲು ಖುಷಿ ಆಗ್ತಾ ಇದೆ. ಯಾಕಂದರೆ ಭಾರತ ಒಂದು ಈಗಾಗಲೇ ಆಲ್ರೆಡಿ ಆಗಿ ಸೆಮಿಫೈನಲ್ಗೆ ಹೋಗಿದ್ದಾರೆ, ಅವರಿಗೆ ನಾವು ಅವ್ರ ಮೇಲೆ ಸೇಡು ತೀರಿಸ್ಕೋಬೇಕಾಗಿದೆ. ಹಾಗಾಗಿ ಅವ್ರು ಸೆಮಿಫೈನಲ್ಗೆ ಬಂದು ನಾವೇ ಅವ್ರ ವಿರುದ್ಧ ಆಡಿ ಈಗಾಗಲೇ ನಮ್ಮ ಕಡೆಯಿಂದ ಮತ್ತೆ ಹೊಸ ಅಸ್ತ್ರ ರೆಡಿ ಮಾಡ್ಕೊಂಡಿದ್ದೀವಿ. ಬಾಬಾ ಫಖರ್ ಜಮ್ಮರ್ ಅವರು ಮತ್ತೆ ರೆಡಿ ಮಾಡಿದ್ವಿ. ಫಖರ್ ಜಮ್ಮರ್ ಅವರಿಂದಲೇ ನಾವು ಭಾರತ ಸೋಲಿಸ್ತೀವಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇನ್ನೊಬ್ಬ ಆಟಗಾರ ಅಂದರೆ ಶಹೀದ್ ಅಫ್ರೀದಿ ಅವರು ಹೇಳಿದ ಪ್ರಕಾರ ಭಾರತ ವಿರುದ್ಧ ನಮಗೆ ಆಡಲು ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾವು ಇಲ್ಲಿವರೆಗೂ ವರ್ಲ್ಡ್ ಕಪ್ನಲ್ಲಿ ಗೆದ್ದಿಲ್ಲ ಅವ್ರ ವಿರುದ್ಧ. ಇವಾಗ ಮತ್ತೊಂದು ಅವಕಾಶ ಸಿಕ್ಕರೆ ನಾವು ಬಿಡಲ್ಲ ಅವರನ್ನು ಸೋಲಿಸ್ತೀವಿ ಅಂತ ಶಹೀದ್ ಅಫ್ರೀದಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಬ್ಬ ಆಟಗಾರ ಅಂದರೆ ಅಸೀಮ್ ಅಕ್ರಮ್ ಅವರು ಹೇಳಿದ ಪ್ರಕಾರ ಸೆಮಿಫೈನಲ್ಗೆ ನಮ್ಮ ತಂಡದವರು ಇವಾಗ ಬಂದೇ ಬರ್ತಾರೆ. ಯಾಕಂದರೆ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾ ಇದೆ ನ್ಯೂಜಿಲೆಂಡ್ ವಿರುದ್ಧ. ಈ ನೋಡಿದ ಮ್ಯಾಚು, ಈ ಪಂದ್ಯ ಗೆಲ್ಲಕ್ಕೆ ಪ್ರಮುಖ ಕಾರಣ ಅಂದರೆ ಫಖರ್ ಜಮಾನ್ ಅವರು. ಈ ನಮ್ಮ ತಂಡಕ್ಕೆ ಮುಂದಗಡೆ ತರೋರು ಅವರೇ. ಸತತವಾಗಿ 2 ಪಂದ್ಯ ಗೆಲ್ಲಿಸ್ಕೊಟ್ಟಿದ್ದಾರೆ. ಇವಾಗ ಮತ್ತೆ ದೊಡ್ಡ ಅಸ್ತ್ರ ನಮ್ಮ ತಂಡದಲ್ಲಿ ಬಂದುಬಿಟ್ಟಿದ್ದಾರೆ. ಇವಾಗ ಮತ್ತೆ ಸೆಮಿಫೈನಲ್ಲಿ ಏನಾದರೂ ಭಾರತ ವಿರುದ್ಧ ಬಂದರೆ ಗೆಲ್ತೀವಿ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದೇ ವಾಕ್ಯದಲ್ಲಿ ಹೇಳಬೇಕಾದ್ರೆ ಇವಾಗ ಭಾರತ ವಿರುದ್ಧ ನಾವು ಸೀಟ್ ತಿರ್ಸ್ಕೋತೀವಿ, ವರ್ಲ್ಡ್ ಕಪ್ನಲ್ಲಿ ಗೆದ್ದಿಲ್ಲ, ಅದು ಒಂದು ಇತಿಹಾಸ ಮಾಡ್ತೀವಿ ಎನ್ನುವ ಹಾಗೆ ಒಂದು ಇಂಡೈರೆಕ್ಟ್ ಆಗಿ ಮಾತನಾಡ್ತಾ ಇದ್ದಾರೆ. ಏನಂತ ತಿಳಿಸಿದ್ರೆ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ಸೆಮಿಫೈನಲ್ ಬಿದ್ದರೆ ಯಾರು ಗೆಲ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದರೆ ಈ ಚಾನಲ್ ತಮ್ಗೆ ಇಷ್ಟವಾದ ಕೂಡ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು ರೀ, ಸಿಗೊಂಡ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.